ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಲಿಂಕೋ ಸಿಬ್ಬಂದಿ ವತಿಯಿಂದ ತಾಲೂಕಿನಾದ್ಯಂತ ನೋಂದಣಿ ಆಗಿರುವ ಅಂಗವಿಕಲರಿಗೆ ಕೃತಕ ಕಾಲುಗಳು, ಶ್ರವಣದೋಷ ಹೊಂದಿರುವವರಿಗೆ ಇಯರಿಂಗ್ ಏಡ್ ವಿತರಿಸಲು ಪರೀಕ್ಷಿಸಲಾಯಿತು. ಅಲಿಂಕೋ ಎಂಬುದು ಭಾರತದ ಕೃತಕ ಅಂಗಗಳ ಉತ್ಪಾದನಾ ನಿಗಮ ಮಿನಿರತ್ನ 2 ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಆಗಿರುತ್ತದೆ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಆಡಳಿತಾತ್ಮಕ ನಿಯಂತ್ರಣದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. 1976ರಲ್ಲಿ ಕೃತಕ ಸಹಾಯಕಗಳನ್ನು ತಯಾರಿಸಲು ಪ್ರಾರಂಭಿಸಿತು. ಇಂದು ಒರಿಸ್ಸಾದ ಭುವನೇಶ್ವರ್, ಎಂಪಿಯ ಜಬಲ್ಪುರ್, ಕರ್ನಾಟಕದ ಬೆಂಗಳೂರು, ಪಂಜಾಬ್ನ ಚನಾಲೋನ್ ಮತ್ತು ಉಜ್ಜಯಿನ್ನಲ್ಲಿರುವ 4 ಸಹಾಯಕ ಉತ್ಪಾದನಾ ಕೇಂದ್ರಗಳನ್ನು ಹೊಂದಿದೆ. ಈ ಸಂಸ್ಥೆಯು ನವದೆಹಲಿ, ಕೋಲ್ಕತ್ತಾ, ಮುಂಬೈ, ಹೈದರಾಬಾದ್ ಮತ್ತು ಗುವಾಹತಿಯಲ್ಲಿ 4 ಮಾರುಕಟ್ಟೆ ಕೇಂದ್ರಗಳನ್ನು ಹೊಂದಿದೆ. ಶಿರಾನಗರದ ಸಮಾಜ ಸೇವಕಿ ರೇಖಾ ಎಂ ಎಂಬುವವರು ಅಲಿಂಕೋ ಸಂಸ್ಥೆಯ ಮುಖ್ಯಸ್ಥರನ್ನು ಭೇಟಿ ಮಾಡಿ ತನ್ನ ಹುಟ್ಟೂರಾದ ಶಿರಾದಲ್ಲಿ ವಿಕಲಚೇತನರಿಗೆ ಕೃತಕ ಕಾಲು, ಕೈ ಹಾಗೂ ಶ್ರವಣ ಉಪಕರಣಗಳನ್ನು ಉಚಿತವಾಗಿ ನೀಡುವುದರ ಬಗ್ಗೆ ವಿವರ ಪಡೆದು ಚಿತ್ರದುರ್ಗ ಲೋಕಸಭಾ ಸದಸ್ಯರಾದ ಬಿಎನ್ ಚಂದ್ರಪ್ಪ ಅವರಿಂದ ಅನುಮತಿ ಪತ್ರ ಪಡೆದು ನಂತರ ತುಮಕೂರು ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ತುಮಕೂರು ಜಿಲ್ಲಾದ್ಯಂತ ಈ ಶಿಬಿರವು ನಡೆಯುತ್ತಿದ್ದು ದಿನಾಂಕ 3/6/2019 ಶಿರಾದ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಶಿಬಿರವು ನಡೆಸಲಾಯಿತು. ಶಿರಾದಲ್ಲಿ 206 ವಿಕಲಚೇತನರು ಈ ಶಿಬಿರದ ಪ್ರಯೋಜನ ಪಡೆದುಕೊಂಡಿದ್ದಾರೆ. ಅದೇ ರೀತಿ ತುಮಕೂರು ಜಿಲ್ಲಾದ್ಯಂತ ಸುಮಾರು 1040 ವಿಕಲಚೇತನರು ಶಿಬಿರದ ಪ್ರಯೋಜನವನ್ನು ಈವರೆಗೆ ಪಡೆದಿರುತ್ತಾರೆ. ಎಲ್ಲ ವಿಕಲಚೇತನರಿಗೂ ಸಂಬಂಧಪಟ್ಟ ಉಪಕರಣಗಳು 2 ತಿಂಗಳ ನಂತರ ವಿತರಿಸಲಾಗುವುದು ಎಂದು ತಿಳಿಸಲಾಗಿದೆ. ಈ ಸಂದರ್ಭದಲ್ಲಿ ಶಿರಾ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯಾಧಿಕಾರಿಗಳಾದ ಡಾಕ್ಟರ್ ಶ್ರೀನಾಥ್, ಆರೋಗ್ಯ ಇಲಾಖೆಯ ಅಧಿಕಾರಿಗಳಾದ ರಮೇಶ್ ಹಾಗೂ ಸಿಬ್ಬಂದಿ, ಕಾಂಗ್ರೆಸ್ ಮುಖಂಡರಾದ ಮದಲೂರು ಮೂರ್ತಿ ಮೇಷ್ಟ್ರು, ವಿಕಲಚೇತನ ಅಧಿಕಾರಿ ಚಿತ್ತಯ್ಯ ಮುಂತಾದವರು ಉಪಸ್ಥಿತರಿದ್ದರು. ಇವಾಗ ಮಾತಾಡ್ತಾನ ಇಲ್ಲ, ಬರಲ್ಲ ಸರ್. ಏನಾದ್ರು ಬೇಕು ಅಂದ್ರೆ ಆತನ ಮೂರ್ ಮಾತ್ರ ಮಾತಾಡ್ತಾನೆ, ಅದನ್ನ ನಾವ್ ಅರ್ಥ ಮಾಡ್ಕೋಬೇಕು. ಇಲ್ಲಾದ್ರೆ ಕರ್ಕೊಂಡು ಹೋದ್ರೆ ಎಷ್ಟು ಪದಗಳು ಮಾತಾಡ್ತಾನೆ? ಒಂದ್ ಸ್ವಲ್ಪ ಜಾಸ್ತಿ ಆದ್ರೆ ನೆಚ್ಚ ಮಾತಾಡಲ್ಲ. ಅಪ್ಪ, ಅಮ್ಮ, ಈ ಅಣ್ಣನ, ಈಗ ನಮ್ಮ ಪಾಪ ಇಬ್ರವ್ರೆ, ಮಾಮ ಅಂತ ಸರಿಯ ಮಾಡ್ತಾರೆ. ಕಿವಿ ಸೋರಿತ ಯಾವಾಗ? ಕಿವಿ ಸೋರಿ ಹುಟ್ಟಿದಾಗ ಎಲ್ಲ ನೀವು ಮಾತಾಡ್ತಿದ್ರೆ ಚಪ್ಪಾಳೆ ಕಟ್ಟಿದ್ರೆ ಎಲ್ಲ ತಿರುಗಿ ಇಲ್ಲ, ಅವಾಗ ಅರ್ಥ ಆಗ್ತಿದ್ದೀಲ್ಲ. ಒಂದ್ ಸ್ವಲ್ಪ ಆಪರೇಷನ್ ಮಾಡ್ತಿದ್ದೇನೆ, ಒಂದ್ ಸ್ವಲ್ಪ ಮುಂದೆ ಇವಾಗ ಇದನ್ ಕಿವಿಗೆ ಹಾಕ್ತೇನೆ ಆಯ್ತಾ? ಹೂ ಅಂತ ಶಬ್ದ ಬರುತ್ತೆ, ಹೂ ಅಂತ ಶಬ್ದ ಬಂದಾಗ ಈ ತರ ಕೈ ಇರ್ಬೇಕು. ಏನು ಮಾಡಲ್ಲ. ನನ್ನ ಹೆಸರು ಕವಿತಾ ಅಂತ. ನಾನು ಆಡಿಯೋಲಜಿಸ್ಟ್. ಓಕೆ ಮೇಡಮ್, ಈಗ ಚೆಕ್ ಮಾಡಿದ್ರಲ್ಲ ಹುಡುಗನ ಇಯರ್ ಲಾಸ್ ಎಷ್ಟು? ಇವ್ರಿಗೆ ಇಯರಿಂಗ್ ಲಾಸು, ರೈಟ್ ಇಯರ್ ಅಲ್ಲಿ ಮೈಲ್ಡ್ ಲಾಸ್ ಇದೆ, ಲೆಫ್ಟ್ ಇಯರ್ ಅಲ್ಲಿ ಮಾಡ್ರೇಟ್ ಇಯರಿಂಗ್ ಲಾಸ್ ಇದೆ. ಅಂದ್ರೆ ಒಂದು 30-40 dB ಅಷ್ಟು ತೊಂದರೆ ಇದೆ ಅವ್ನಿಗೆ ಇವಾಗ ಇಟ್ಕಡೆ ಕಿವಿನಲ್ಲಿ ಆಯ್ತಾ. ಆಮೇಲೆ ಅವ್ನಿಗೆ ಇದು ಚಿಕ್ಕದ್ರಿಂದಾನೆ, ಅವ್ನಿಗೆ ವಯಸ್ಸು ಕೂಡ ಚಿಕ್ಕದಿರೋದ್ರಿಂದ ಇದು ಕೇಳಿಸ್ಕೊಂಡ್ರೆ ಮಾತ್ರನೇ ಮಾತಿನ ಬೆಳವಣಿಗೆ ಕೂಡ ಆಗೋದು. ಸೊ ಇವನಿಗೆ ಚಿಕ್ಕದ್ರ ಇನ್ನ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಅವರು ಡಾಕ್ಟ್ರಿಗೆಲ್ಲ ತೋರಿಸಿ ಹಿಯರಿಂಗ್ ಟೆಸ್ಟಿಂಗು, ಆಮೇಲೆ ಅವ್ನು ಮಾತಾಡೋದು, ಎಷ್ಟು ಪದಗಳು ಮಾತಾಡ್ತಾನೆ, ಮಾತಾಡಿದ್ರೆ ಎಷ್ಟು ಅರ್ಥ ಮಾಡ್ಕೋತಾನೆ, ಆಮೇಲೆ ಅವ್ನ ಬುದ್ಧಿಶಕ್ತಿ ಎಲ್ಲ ಎಷ್ಟಿದೆ, ಆ ರೀತಿ ಎಲ್ಲ ನೋಡ್ಬೇಕು. ಆಮೇಲೆ ಅವ್ನಿಗೆ ಬಾಯೊಳಗೆ ಮೇಲ್ಗಡೆ ನಾವು ಪ್ಯಾಲೆಟ್ ಅಂತ ಹೇಳ್ತೀವಿ, ಅಲ್ಲಿ ಕೂಡ ಅವ್ನಿಗೆ ಹೋಲ್ ಇದೆ. ಇವಾಗ ಸರ್ಜರಿ ಮಾಡಿಬಿಟ್ಟು ಕ್ಲೋಸ್ ಮಾಡಿದ್ದಾರೆ. ಪ್ಯಾಲೆಟ್ ಅಂತ ಹೇಳ್ತೀವಿ ನಾವು ಆಯ್ತಾ, ಅಲ್ಲಿ ಅವ್ನಿಗೆ ಹೋಲ್ ಇದೆ. ಸೊ ಇವ್ರು ಸರ್ಜರಿ ಮಾಡ್ಬಿಟ್ಟು ಇವಾಗ ಅದನ್ನ
ಸರಿ ಮಾಡಿದ್ದಾರೆ, ಬಟ್ ಮತ್ತೆ ಅದು ಹೋಲ್ ಆಗಿದೆ ಅಂತಂದ್ಬಿಟ್ಟು ಅವ್ರ ತಾಯಿ ಹೇಳಿದ್ರು. ಸೊ ಅವ್ರಿಗೆ ಮತ್ತೆ ಇವಾಗ ಹಿಯರಿಂಗ್ ಟೆಸ್ಟಿಂಗ್ ಇದ್ರ ಮೂಲಕ ಅವ್ರಿಗೆ ಲಾಸ್ ಇದೆ. ಸೊ ಅವರು ಹಿಯರಿಂಗ್ ಏಡ್ ಹಾಕೋಬೇಕಾಗತ್ತೆ ಅವನಿಗೆ, ಯಾಕಂದ್ರೆ ಕೇಳಿಸ್ಕೊಂಡ್ರೆ ಅವ್ನ ಮಾತಿನ ಬೆಳವಣಿಗೆ ಆಗದಲ್ವಾ. ಆಮೇಲೆ ಅವನು ಮಾತು ಕಲಿತ್ರೆ ಆಮೇಲೆ ಮತ್ತೆ ಅವನಿಗೆ ಸ್ಕೂಲ್ಗೆ ಜಾಯ್ನ್ ಆಗಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ನಾರ್ಮಲ್ಸ್ಗೆ ನಾವು ಯೂಶಲಿ 15 dB ತನಕ ನಾರ್ಮಲ್ ಹಿಯರಿಂಗ್ ಅಂತ ಹೇಳ್ತೀವಿ. ಅದ್ರ ಮೇಲ್ಪಟ್ಟ 15 dBಗಿಂತ ಮೇಲಿದ್ರೆ ಕೇಳಿಸ್ಕೊಳ್ಳೋಕೆ ತೊಂದರೆ ಇದೆ ಅಂತ. ಬಟ್ ಅದರಲ್ಲೇನೆ ಬೇರೆ ಬೇರೆ ಡಿಗ್ರಿ ಆಫ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೀವಿ. ಇವಾಗ ಮಿನಿಮಲ್ ಇವಾಗ 16-25 dB ಇದ್ರೆ ಅವ್ರಿಗೆ ಮಿನಿಮಲ್ ಲಾಸ್ ಅಂತ ಹೇಳ್ತೀವಿ. ಆತರ ಮಿನಿಮಲ್, ಮೈಲ್ಡ್, ಮಾಡ್ರೇಟ್, ಮಾಡ್ರೇಟ್ಲಿ ಸಿವಿಯರ್, ಸಿವಿಯರ್ ಅಂದ್ರೆ ಪ್ರೊಫೌಂಡ್ ತನಕ ಹೇಳ್ತೀವಿ. ಅಂದ್ರೆ 90 dBಗಿಂತ ಜಾಸ್ತಿ ಕೇಳಿಸ್ಕೊಳ್ಳೋಕೆ ತೊಂದರೆ ಇದ್ರೆ ಅದನ್ನ ಪ್ರೊಫೌಂಡ್ ಹಿಯರಿಂಗ್ ಲಾಸ್ ಅಂತ. ಅದು ಯೂಶಲಿ ಲೈಕ್ ಮ್ಯಾಕ್ಸಿಮಮ್ ಹಿಯರಿಂಗ್ ಲಾಸ್. ಹೌದು, ಖಂಡಿತ. ಯಾಕಂದ್ರೆ ಅವ್ನಿಗೆ ಮಾತಿನ ಬೆಳವಣಿಗೆ ಎಲ್ಲ ಆಗ್ಬೇಕು ಅಂದ್ರೆ ಅವನು ಕೇಳಿಸ್ಕೊಂಡ್ರೆ ಮತ್ತೆ ಅವ್ನ ಏನಾರು ಉತ್ತರ ಕೊಡಕ್ ಆಗೋದು ಅಲ್ವಾ. ಅದು ಕೂಡ ಹೌದು, ಅವ್ರ ಪೀಡಿಯಾಟ್ರಿಷಿಯನ್ ಎಲ್ಲ ಕನ್ಸಲ್ಟ್ ಮಾಡಿ ಮತ್ತೆ ಇದ್ ಮಾಡ್ಬೇಕು. ಇಲ್ಲಿ ತನಕ 50 ಎಷ್ಟು ಜನಕ್ಕೆ ಇನ್ಸ್ಟ್ರೂಮೆಂಟ್ಸ್ ಕೊಡಬೇಕು, ಇಯರಿಂಗ್ಸ್ ಕೊಡಬೇಕು ಅಂತ? ಇಯರಿಂಗ್ ಇದು ಆಲ್ಮೋಸ್ಟ್ ಇದೆ ಅಂತ ಅನ್ಕೋತೀನಿ. ಆಕ್ಚುಲಿ ಇಲ್ಲಿ ಬಂದಿರೋರ್ಗೆಲ್ಲರಿಗೂ ಲಾಸ್ ಇದೆ, ಇಯರಿಂಗ್ ಲಾಸ್. ಆಯ್ತಾ, ಎಲ್ರಿಗೂ ಪ್ರಿಸ್ಕ್ರೈಬ್ ಮಾಡಬೇಕು. ಬಟ್ ಅಂದರೆ ಅವ್ರಿಗೆ ಲೈಕ್ ಎಲ್ಲರಿಗೂ ಒಂದೇ ಥರ ಡಿಗ್ರಿ ಆಫ್ ಇಯರಿಂಗ್ ಲಾಸ್ ಇಲ್ಲ. ಕೆಲವೊಬ್ರಿಗೆ ಮೈಲ್ಡ್ ಇದ್ರೆ ಮೈಲ್ಡ್ ಇಯರಿಂಗ್ ಲಾಸ್, ನಾನು ಹೇಳಿದ್ನಲ್ಲ ಬೇರೆ ಬೇರೆ ಕ್ಯಾಟಗರಿ ಅಂತ. ಸೊ ಕೆಲವೊಬ್ರಿಗೆ ಮಾಡ್ರೇಟ್ ಇದೆ, ಕೆಲವೊಬ್ರಿಗೆ ಮಾಡ್ರೇಟ್ಲಿ ಸಿವಿಯರು, ಕೆಲವೊಬ್ರಿಗೆ ಪ್ರೊಫೌಂಡ್ ಇಯರಿಂಗ್ ಲಾಸ್. ಕೆಲವೊಂದು ಪೇಷಂಟ್ಸ್ಗೆಲ್ಲ ಲೈಕ್ ಹುಟ್ಟಿದಾಗಿಂದನೇ ಕೇಳಿಸ್ಕೊಳಕ್ಕೆಲ್ಲ ತೊಂದರೆ ಎಲ್ಲ ಇದ್ದು ಅವ್ರಿಗೆ ಮಾತಿನ ಬೆಳವಣಿಗೆನೂ ಆಗಿಲ್ಲ. ಅಂಥವ್ರದ್ದೆಲ್ಲ ಲಾಸ್ ಯೂಶಲಿ ಸಿವಿಯರ್ ಟು ಪ್ರೊಫೌಂಡ್ ಅಂತ ಹೇಳ್ತೀವಿ. ಪ್ರೊಫೌಂಡ್ ಇನ್ ಡಿಗ್ರಿ ಆಫ್ ಇಯರಿಂಗ್. ಈಗ ಅವರೇಜ್ ಒಂದು 25-30 dB ಇದು ಮಾಡ್ತೀರಾ ಅಂತ ಲಾಸಸ್ ಅಂತ, ಇದು ಏಜ್ ಆಗ್ತಾ ಜಾಸ್ತಿ ಆಗುತ್ತಾ ಅಥವಾ dB ಕಡಿಮೆ ಹಾಕೊಂಡು ಹೋಗುತ್ತಾ? ಅದು ಅವನಿಗೆ ಕಾನ್ಸ್ಟೆಂಟ್ ಇವಾಗ ಇರೋಷ್ಟು ಕೂಡ ಇರ್ಬೋದು ಅಥವಾ ಜಾಸ್ತಿ ಆಗಬಹುದು. ಹೌದು, ಯಾಕೆ ಆಮೇಲೆ ಅವ್ನಿಗೆ ಏನಂತಂದ್ರೆ ಇವಾಗ ಅವ್ರು ಇಷ್ಟೊತ್ತಿಗೆ ಆಗ್ಲೇನೆ ಅವ್ನಿಗೆ ರಿಹಾಬಿಲಿಟೇಟ್ ಮಾಡ್ಬೇಕಿತ್ತು, ತೊಂದರೆ ಇದೆ ಅಂತ ಅನ್ಬಿಟ್ಟು. ಇವಾಗ್ಲೇನೆ ಅವನಿಗೆ 7 ವರ್ಷ ಅಲ್ವಾ, 8 ವರ್ಷ. ಸೊ ಇವಾಗ ಮಕ್ಳಿಗೆ ನಾವು 7 ವರ್ಷ ತನಕ ಮೆದುಳು ಬೆಳವಣಿಗೆ ಎಲ್ಲ ಆಗ್ತಾ ಇರುತ್ತೆ ಅಂತ ಹೇಳ್ತೀವಿ. ಆಮೇಲೆ ನಾವು ಆಡಿಟರಿ ಮೆಚ್ಯುರೇಷನ್ ಅಂತ ಕೂಡ ಹೇಳ್ತೀವಿ, ಆಯ್ತಾ, ಬೆಳವಣಿಗೆ. ಸೊ ಅವ್ನಿಗೆ ಈ ಟೈಮಲ್ಲಿ ನಾವು ಎಷ್ಟು ಬೇಗ ಆದಷ್ಟು ಮಕ್ಳಿಗೆ ತೊಂದರೆ ಇದೆ ಅಂತ ಕಂಡುಹಿಡ್ದು ಅವ್ರಿಗೆ ಹಿಯರಿಂಗ್ ಏಡ್ನ ಫಿಟ್ ಮಾಡಿ ಥೆರಪಿ ಕೊಡ್ತೀವೋ ಅದ್ರಿಂದ ಅಷ್ಟು ಅವನಿಗೆ ಆ ಗ್ಯಾಪ್ನ ಕಮ್ಮಿ ಮಾಡ್ತಾ ಹೋಗ್ಬೋದು. ಆಯ್ತಾ, ಇವಾಗ ಅವನಿಗೆ 7 ಇಯರ್ಸ್ ತನಕ ಲೈಕ್ ಮೆಚ್ಯುರೇಷನ್ ಟೈಮ್ ಅಲ್ವಾ. ಇವಾಗ ನಾವು ಹೇಳ್ಕೊಟ್ಟು ರಿಹಾಬಿಲಿಟೇಟ್ ಎಲ್ಲ ಮಾಡಿದ್ರೆ ಡೆವಲಪ್ಮೆಂಟ್ ಎಲ್ಲ ಫಾಸ್ಟ್ ಆಗಿರುತ್ತೆ. ಇದಾದ್ಮೇಲೆ ಏನಾಗುತ್ತೆ, ಲೈಕ್ ಹೋಗ್ತಾ ಹೋಗ್ತಾ ಇನ್ನ ಲೇಟ್ ಮಾಡಿ ಅವ್ರು ಏನೋ ಮಾಡಿಲ್ಲ ಅಂದ್ರೆ ಇನ್ನ ಡೆವಲಪ್ಮೆಂಟ್ ಎಲ್ಲ ಸ್ಲೋ ಇರುತ್ತೆ. ಆಮೇಲೆ ನಾವು ಏನೇ ರಿಹಾಬಿಲಿಟೇಷನ್ ಕೊಟ್ಟರು ಪ್ರಾಸೆಸ್ ಲೈಕ್ ಡೆವಲಪ್ಮೆಂಟ್ ಪ್ರಾಸೆಸ್ ಸ್ಲೋ ಆಗಿರುತ್ತೆ. ಅಂದ್ರೆ ಅವ್ರು ನಾವು ಕ್ರಿಟಿಕಲ್ ಏಜ್ ಕ್ರಾಸ್ ಆಗಿರೋದ್ರಿಂದ ಆ ರೀತಿ ಹೇಳ್ತೀವಿ. ಇದಕ್ಕೆ ಪರ್ಟಿಕ್ಯುಲರ್ ಒಂದೇ ರೀಸನ್ ಇಂದ ಅಂತ ಹೇಳೋದಕ್ಕಾಗೋದಿಲ್ಲ. ಕೆಲವು ಇವಾಗ ತಾಯಿಗೆ ಅವ್ರ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದ್ರೂ ಅವ್ರದ್ದು ಅವರೇ ಏನಾದ್ರೂ ಅಬಾರ್ಷನ್ ಮುಂಚೆ ಆಗಿದ್ದು ಅಥವಾ ಅವ್ರಿಗೆ ಎಕ್ಸ್ರೇ ಅಥವಾ ಬೇರೆ ಆ ರೀತಿ ಅವ್ರಿಗೆ ಏನಾದ್ರು ಪ್ರೆಗ್ನೆನ್ಸಿ ಟೈಮಲ್ಲಿ ತೊಂದರೆ ಆಗಿದ್ರೆ, ಅವ್ರಿಗೆ BP ಇರೋದು ಆ ರೀತಿ ತಾಯಿಗೆ ತೊಂದರೆ ಆಗಿದ್ರೆ ಅದರಿಂದ ಕೂಡ ಮಕ್ಳಿಗೆ ಬರೋಂಥ ಚಾನ್ಸಸ್ ಇರುತ್ತೆ. ತಾಯಿಗೆ ಏನಾದ್ರು ಇನ್ಫೆಕ್ಷನ್ ಇದ್ದು ಆ ಇನ್ಫೆಕ್ಷನ್ ಮಗುಗೂ ಕೂಡ ಪಾಸ್ ಆಗಿರ್ಬೋದು. ಅಥವಾ ಹುಟ್ಟಿದ ಟೈಮಲ್ಲಿ ಅವ್ನಿಗೆ ಹುಟ್ಟಿದ ತೂಕ ಲೈಕ್ 1500 grams ಕಮ್ಮಿ ಇದ್ರೆ ನಾವು ಲೋ ಬರ್ತ್ ವೆಯ್ಟ್ ಅಂತ ಹೇಳ್ತೀವಿ. ಸೊ ಆ ರೀತಿ ಇದ್ದು ಆಮೇಲೆ ICU ನಲ್ಲೆಲ್ಲ 15 ದಿನ ತನಕ ಮೇಲಿಟ್ಟು ಎಲ್ಲ ಇಟ್ಟಿದ್ರೆ ಅವಾಗ ಅದೆಲ್ಲ ಏನಂತ ಅಂದ್ರೆ ಅದೆಲ್ಲ ಫ್ಯಾಕ್ಟರ್ಸ್. ಸೊ ಇದರಿಂದ ಕೂಡ ಅವ್ನಿಗೆ ಈ ತೊಂದರೆ. ಸೊ ಪರ್ಟಿಕ್ಯುಲರ್ ಕಾಸ್ ಅಂತ ಲೈಕ್ ಇದೆಲ್ಲ ಕಾಸಸ್ ಇರುತ್ತೆ. ಜಾಗೃತಿ, ಐ ಆಮ್ ಫ್ರಮ್ ಬ್ಯಾಂಗ್ಳೂರ್ ಎಲಿಂಕೊ. ಯುವರ್ ಡಿಸ್ಟ್ರಿಬ್ಯೂಷನ್ ಪ್ರೊಸೀಜರ್ ಇಸ್ ಆಪರೇಟಿಸ್ಟ್. ಹೌ ಮೆನಿ ಪೇಷಂಟ್ಸ್ ಯು ಹ್ಯಾವ್ ಸೀನ್ ಹಿಯರ್? ಅರೌಂಡ್ 200. 200. ಆರ್ಥೋಪೆಡಿಕ್ ಪ್ರಾಬ್ಲಮ್ ಏನೋ
Yes, orthopedic. 200. Yes. Hmm. No, no, not like that. Hmm. Full like, full 200. 200. In their cases, hmm. orthopedic also. Hmm. Then hearing problem also and visual also. Visual. And mentally also. Hmm. Mental retardation. How much mental retardation also you are checking? We have the disability card. That's why we have MSID kit. So we are providing them MSID kit for learning purpose. Yes, ma'am. So madam, that hearing, what instruments you are doing? Depend upon decibels? We are giving digital hearing aid. Digital hearing aids depend upon what doctor suggested. What doctor suggested. How much decibel loss? Minimum 45% we required. Okay. Disability percentage is 45 required. Hmm. This is the ADIP cam. Okay. So we are suggesting 6 year to above 6 year, we are conducting whatever age limit. No age limit is there. Madam, orthopedic, that legs, artificial legs. We are giving them artificial legs, wheelchair, supportive device like ankle foot orthosis, knee ankle foot orthosis, hip knee ankle foot orthosis. And we are providing them artificial leg also, artificial hand also, below elbow, above elbow, in that leg, below knee and above knee we are giving them. How they maintain, madam, that artificial legs? Like sometimes, see, below the knee, means below the knee, if amputation done, then we are providing that type of below knee foot. So they are independently walking, they are independent walk. Why not throat, that speeching devices you are not providing, you know, from your... Means? But throat. Means, dump hota hai na, dump ke liye, koi manne bin, equipment nahi hai. Why you are not for speeching, that speech loss, some... That's why I'm asking that MSID kit is there. So we are giving, see, in speech na, there is something, it's more like session is there. So we need doctor. In camp, we can't do it. Yes, in camp, see, in speech therapist, they have something session, like 12 session, 15 session. We need doctor for regular therapy, we need in speech therapy only. Speech therapy. Speech therapy. For speech therapy, particularly, so much session is there. So we can't done in one day camp only. Okay. So we are doing only one day camp. That's why we are not. In which year it starts, madam? Ariuto started in which year? The company. That's a two old company from Kanpur. Yes, it's 25 year old. How many beneficiaries are yearly? Yearly we are minimum 15,000 above. 15,000 above. And our company turnover is for around 35 branches there, all over India, and around per year our 30 crore plus turnover is there. Supplying that artificial legs and ear aids, all those things, some finance requirement is required. How we will provide that? That government will provide, yes. Government yes. Provide. You can supply in subsidy customer. No, like we have three types of camp in our side, that ADIP scheme, RBY scheme and SSM. Hmm. ADIP scheme is for all over the age limit. Okay. Means all over... There is no age limit. Hmm. And SSA is 6 to 14 year. 14 or maximum 15 year. SSA means Sarva Shiksha Abhiyan. So we are conducting camp in all schools. Hmm. Only schools. Hmm. And then that RBY. So that is the limit for 60 above. Whoever 60 age above, so we are providing them like spectacles, then orthopedic any requirement like wheelchair also we are giving, walking stick also we are given like that.
You have your own manufacturing unit? Yes, on manufacturing unit. Yes. And that unit? In our region, see, in like Bangalore unit is covered 5 major cities, means major state like Lakshadweep, Pondicherry, Tamil Nadu, Kerala and Karnataka. In Bangalore unit, provide only. The design aspects and the medical aspects? It's ISO. ISO. ISO standard 9001-2000. Okay madam, thank you ma'am. Rekha Anta. ಮೇಡಮ್, ಈ ಥರ ವರ್ಕ್ ಮಾಡಿಸ್ಬೋದು ಅಂತೇಳಿ ನಿಮಗೆ ಐಡಿಯಾ ಬಂದಿದೆ ಹೇಗೆ? ಪ್ಲಾನ್ ಮಾಡ್ತಾ ಇದ್ದೆ, ಯಾವುದಾದ್ರೂ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಬೇಕು ನಮ್ಮೂರಲ್ಲಿ ಅಂತ ಹೇಳಿ ನನಗೊಂದು ಐಡಿಯಾ ಇತ್ತು. ಸೊ ಪ್ಲಾನ್ ಮಾಡ್ತಾ ಇದ್ದಾಗ ನನ್ನ ಫ್ರೆಂಡ್ ಇದ್ದಾರೆ ಇದರಲ್ಲಿ ಡೆಲ್ಲಿಲಿ, ಅವರು ವರ್ಕ್ ಮಾಡ್ತಾರೆ ಇದರಲ್ಲಿ ನೀತಿ ಆಯೋಗಲ್ಲಿ. ಸೊ ಹಿ ಸಜೆಸ್ಟೆಡ್ ದಟ್ ವಿ ಕ್ಯಾನ್ ಮೇಕ್ ಎ ಮೆಡಿಕಲ್ ಕ್ಯಾಂಪ್ ಫಾರ್ ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ಸ್ ಆರ್ ಹಿಯರಿಂಗ್ ಡಿಸೇಬಲ್ಡ್ ಪರ್ಸನ್ಸ್ ಆರ್ ಸಮಥಿಂಗ್. ಹಿಂಗೆ ಹೇಳಿದಾಗ ಸರಿ ಆಯಿತು, ಓಕೆ ಮಾಡೋಣ. ಹೇಗೆ ಮಾಡೋದು? ಲೋಕಲ್ ಲೆವೆಲಲ್ಲಿ ಮಾಡಿದಾಗ ಫಾರ್ ಎಕ್ಸಾಂಪಲ್ ಎಲ್ಲರೂ ಬರ್ತಿರ್ತಾರೆ, ಚೆಕ್ ಮಾಡ್ತಾರೆ, ಹೋಗ್ತಾರೆ, ಏನು ಬೆನಿಫಿಷಿಯರಿ ಇರಲ್ಲ. ಸೊ ಮಾಡಬೇಕು ಅಂದಾಗ ಅವರು ಅಲಿಮ್ಕೋ ಸಜೆಸ್ಟ್ ಮಾಡಿದ್ರು. ಸೊ ಅಲಿಮ್ಕೋ ತ್ರೂ ಮಾಡೋಣ, ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿ. ಅಲಿಮ್ಕೋ ಅನ್ನೋದು ಯಾವ ಕಂಪ್ನಿ? ಅಲಿಮ್ಕೋ ಅನ್ನೋದು ಆರ್ಟಿಫಿಷಿಯಲ್ ಲಿಮ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ, ಗೌರ್ಮೆಂಟ್ ಕಂಪ್ನಿ ಎಲ್ಲ ಅಂಡರ್ಟೇಕಿಂಗ್, ಗೌರ್ಮೆಂಟ್ ಅಂಡರ್ಟೇಕಿಂಗ್. ಸೊ ಅವರಿಗೆ ಎಲ್ಲ ಸಬ್ಸಿಡಿ ಅಥವಾ ಅವ್ರದ್ದೇನು ಇದಿರುತ್ತೆ ಅದೆಲ್ಲ ಗೌರ್ಮೆಂಟ್ ಇಂದಾನೇ ಬರುತ್ತೆ ಬೆನಿಫಿಟ್ಸ್. ಸೊ ಅವರು ವರ್ಷಕ್ಕೆ ಅಂತ ಹೇಳಿ ಎಲ್ಲ ಇಷ್ಟು ಅಂತ 15,000 ಮೇಲೆ ಬೆನಿಫಿಷಿಯರೀಸ್ಗೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಸೊ ಎಲ್ಲರೂ ಹೆಲ್ಪ್ ತಗೊಂಡ್ರೆ ತುಂಬ ಒಳ್ಳೆಯದು, ಚೆನ್ನಾಗಾಗುತ್ತೆ. ಸೊ ನಾವು ಲೆಟ್ರ್ ಬರೆದಾಗ ಎಂ ಪಿ ಕಡೆಯಿಂದ ಲೆಟ್ರ್ ಹಾಕ್ಸಿದ್ವಿ, ಚಂದ್ರಪ್ಪ ಸರ್ ಕಡೆಯಿಂದ. ಸೊ ಅವ್ರು ಒನ್ ಡೇ ಅಲ್ಲೇ ನನಗೆ ಲೆಟ್ರ್ ಸೈನ್ ಮಾಡಿದ್ರು, ಅದು ನಾವು ಅಪ್ರಿಷಿಯೇಟ್ ಮಾಡಬೇಕು ಸರ್ಗೆ. ಮೇಡಮ್, ಈಗ ಕರ್ನಾಟಕದಲ್ಲಿ ಈ ತರ ಕ್ಯಾಂಪ್ಸ್ ಆಗಿತ್ತ ಅಥವಾ ಇದೆ? ಇಲ್ಲ, ತುಂಬಾ ಸರಿ ಆಗಿದೆ ಕ್ಯಾಂಪ್ಸ್, ಜನಕ್ಕೆ ತಲುಪಿದೆ ಸುಮಾರಾಗಿ, ಬಟ್ ಆ ಲೆವೆಲ್ ಅಲ್ಲಿ ನಾವ್ ಅಂದ್ಕೊಂಡಿದ್ ಲೆವೆಲ್ ಅಲ್ಲಿ ತಲುಪಿಲ್ಲ. ಯಂಗ್ ರೀಚ್ ಆಗ್ಬೇಕು ಅಂದ್ರೆ ಯಾರು ಅಸೋಸಿಯೇಷನ್ ಅಲ್ಲಿ ಇರಲ್ಲ, ಯಾವುದೇ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ, ಅಂತವ್ರಿಗೂ ಮನೇಲಿ ಕೂತಿರೋರ್ಗು ಹೋಗಿ ಕ್ಯಾಂಪ್ ತಲುಪಬೇಕು. ಸೊ ಅದು ನಮ್ಮ ಏಮ್, ಆ ಲೆವೆಲ್ ಅಲ್ಲಿ ತರ್ಬೇಕು ಅಂತಾನೆ ಒಂದು ಇದು ಮಾಡಿದ್ದು. ಇದು ಕ್ಯಾಂಪ್ ಆಗಿದೆ, ಬಟ್ ಮೋರ್ ದೆನ್ ಕರ್ನಾಟಕ ಬೇರೆ ಸ್ಟೇಟ್ ಗಳವರು ತುಂಬಾ ಕ್ಯಾಂಪ್ಸ್ ಆಗಿದೆ, ತುಂಬಾ ಹೆಲ್ಪ್ ತಗೊಂಡಿದ್ದಾರೆ. ಕರ್ನಾಟಕದಲ್ಲಿ ಇದೇ ಫಸ್ಟ್ ಟೈಮ್? ಇಲ್ಲ, ಇನ್ನೊಂದ್ಸರಿ ಏನೋ ಇವರು ಚಿತ್ತಯ್ಯ ಸರ್ ಏನೋ ಹಿಂದೆ ಮಾಡ್ತಿದ್ರಂತೆ, ನಂಗೇನಾದ್ರು ನಾಲೆಡ್ಜ್ ಇರ್ಲಿಲ್ಲ, ನಾನು ಇದು ಫಸ್ಟ್ ಟೈಮ್ ಅಂತ ನಾನು ಅನ್ಕೊಂಡಿದ್ದೆ. ಸೊ ಆಮೇಲೆ ಗೊತ್ತಾಯ್ತು ಒಂದ್ಸರಿ 2014 ಅಲ್ಲಿ ಯಾವಾಗ ಬೆನಿಫಿಷರಿ ಕೊಡ್ಸಿದ್ವಿ ಅಂತ. ಸೊ ನಾವೇನ್ ಮಾಡಿದ್ವಿ, ಸರಿ ಮಾಡ್ಲೇಬೇಕು ಅಂತ ಹೇಳಿ ಇನಿಷಿಯೇಟ್ ಮಾಡಿದ್ವಿ. ಸೊ ಸೆಂಟ್ರಲ್ ಗವರ್ನಮೆಂಟ್ ಇಂದ ಅಪ್ರೂವಲ್ ಬಂತು, ನೀತಿ ಆಯೋಗಿಂದ ಹೆಲ್ಪ್ ಮಾಡಿದ್ರು. ಸೊ ಎಲ್ಲಾ ರೀತಿಯಲ್ಲಿ ಹೆಲ್ಪ್ ತಗೊಂಡು ಈ ಕ್ಯಾಂಪ್ ಆರ್ಗನೈಸ್ ಆಯ್ತು. ಅವರು ಕಾನ್ಸ್ಟಿಟ್ಯೂಯನ್ಸಿ ದುರ್ಗಾ ಬಂದಿದ್ರಿಂದ ತುಮಕೂರು ಡಿ ಸಿಗೂ ಹಾಕೋದ್ರು, ದುರ್ಗಾ ಡಿ ಸಿಗೂ ಹಾಕೋದು. ಸೊ ನೆಕ್ಸ್ಟ್ ಮಂತ್ ಅಲ್ಲಿ ದುರ್ಗದಲ್ಲೂ ಆಗುತ್ತೆ ಕ್ಯಾಂಪು, ದುರ್ಗದಲ್ಲೂ ಎಲ್ಲಾ ತಾಲೂಕಿನವರು ಬೆನಿಫಿಟ್ ತಗೊಳ್ಳಿ, ಅಲ್ಲೂ ಹೆಲ್ಪ್ ಆಗುತ್ತೆ. ಅಲ್ಲೂ ಕ್ಯಾಂಪ್ ಹಾಕಿದಾಗ ನಾವು ಡೇಟ್ಸ್ ಇನ್ಫಾರ್ಮ್ ಮಾಡ್ತೀವಿ, ಅಲ್ಲೂ ಹೆಲ್ಪ್ ಬೆನಿಫಿಷಿಯರಿ ತಗೊಳ್ಳಿ. ಶಿರಾದಲ್ಲಿ ಗುಬ್ಬಿ, ಕುಣಗಲ್, ಕೊಡಗೆರೆ, ತುಮಕೂರಲ್ಲೂ ಇವತ್ತಾಗಿದೆ, ಶಿರಾದಲ್ಲಾಗಿದೆ. ಸೊ ಮೋರ್ ದೆನ್ 100-200 ಮೆಂಬರ್ಸ್ ಹೋಗಿದ್ದಾರೆ ಪ್ರತಿ ಕಡೆ. ಅರೌಂಡ್ ನಾವು ಏನಿಲ್ಲ ಅಂದ್ರೆ 600-700 ಮೆಂಬರ್ಸ್ ರೀಚ್ ಆಗಿದ್ದೀವಿ ಅನ್ಕೋತೀವಿ. ಮೇಡಮ್, ಈಗ ಈ ನೆಕ್ಸ್ಟ್ ಎಲ್ಲ ಅಳತೆ ಎಲ್ಲ ತಗೊಂಡೋಗಿದಾರಲ್ಲ, ಮತ್ತೆ ಯಾವಾಗ ಕೊಡೋದು ಇವರಿಗೆ? ಅದು ಅವರು ಹೇಳ್ತಾರೆ ಒನ್ ಮಿನಿಮಮ್ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಲೆಗ್ಸ್ ನ ಅವರಿಗೆ ಟೋಟಲ್ ಎಲ್ಲ ಕಡೆಯಿಂದ ಕ್ಯಾಂಪ್ಸ್ ಆಗಿದೆಯಲ್ಲ, 1-2 months ಆದ್ರೂ ಆಗುತ್ತೆ ಅಂತ. ನಾವು ಟ್ರೈ ಮಾಡೋಣ ಆದಷ್ಟು ಹೈಯರ್ ಅಥಾರಿಟಿ ಇಲ್ಲಿಗೆ ಬಂದ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಇಲ್ಲೇ ಬಂದು ಪರ್ಸನ್ಗೆ ಪಿಕ್ ಮಾಡ್ಬಿಟ್ಟು ಫೋನ್ ನಂಬರ್ ಎಲ್ಲ ತಗೊಂಡಿದ್ದೀವಿ, ಅವರಿಗೆ ಮೆಸೇಜ್ ಹೋಗುತ್ತೆ, ಕಾಲ್ ಮಾಡ್ತೀವಿ ಅಥವಾ ಇದನ್ ಮಾಡ್ತಾರೆ, ಮೆಸೇಜ್ ರೀಚ್ ಆಗುತ್ತೆ. ನಾವು ಇನ್ನು ಸಜೆಸ್ಟ್ ಮಾಡೋಣ ಹೈಯರ್ ಅಥಾರಿಟಿ ಸ್ವಲ್ಪ ಬೇಗ ಪ್ರೊವೈಡ್ ಮಾಡಿ, ನೀಡಿ ಬೇಗ ಸಿಗ್ಬೇಕು. ಈಗ ಇಲ್ಲಿ ಈ ಒಂದು ಬೆನಿಫಿಷಿಯರಿ ಮಿಸ್ ಆಗಿರ್ತಾರಲ್ಲ, ಎಲ್ಲ ಊರ್ಗೆ ಹೋಗಿರ್ತಾರೆ, ಏನ ಇರುತ್ತೆ ಅವ್ರಿಗೆ ಯಾವ ತರ? ಒಂದು ಏನ್ ಸಜೆಸ್ಟ್ ಮಾಡ್ತೀನಿ ಅಂತ, ದಯವಿಟ್ಟು ಎಲ್ಲರೂ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಿ. ಅದೇನ್ ಸರ್ಟಿಫಿಕೇಟ್ ಇಲ್ಲ ಅವ್ರಿಗೆ ಇವತ್ತು ಸಿಕ್ಕಿಲ್ಲ, ಅದರಿಂದ ವಂಚಿತರಾಗಿದ್ದಾರೆ, ಹಂಗ್ ಮಾಡ್ಕೋಬೇಡಿ, ಸರ್ಟಿಫಿಕೇಟ್ ಮಾಡಿಸಿಟ್ಕೊಳ್ಳಿ. ರೇಷನ್ ಕಾರ್ಡ್ ಮಾಡಿಸಿಲ್ಲ ಕೆಲವರು ಅಂತ ಹೇಳಿ ಅವ್ರದ್ದು ಹೆಸರಿಲ್ಲ, ದಯವಿಟ್ಟು ರೇಷನ್ ಕಾರ್ಡ್ ಹೆಸರು ಸೇರಿಸಿ ಅದನ್ನು ಮಾಡಿಸಿಟ್ಕೊಳ್ಳಿ. ಯಾರಿಗೆ ಸಿಕ್ಕಿಲ್ಲ ನೆಕ್ಸ್ಟ್ ನಾವು ಮತ್ತೆ ಆರ್ಗನೈಸ್ ಮಾಡ್ತೀವಿ, ಸಮ್ ಟೈಮ್ ತಗೊಳುತ್ತಷ್ಟೇ, ಅವಾಗ ದಯವಿಟ್ಟು ಎಲ್ಲರೂ ಬೆನಿಫಿಟ್ ತಗೊಂಡು ಇದ್ರ ಉಪಯೋಗ ಪಡ್ಕೋಬೇಕು ಕೇಳ್ಕೊತೀನಿ. ಓಕೆ ಮೇಡಮ್, ನೆಕ್ಸ್ಟ್ ಬೇರೆ ಈ ತರ ಹೆಲ್ತ್ ಕೇರ್ ನೆಕ್ಸ್ಟ್ ಸರ್ ಅಬೌವ್ 60 ಇಯರ್ಸ್ ಏಜ್ ಗ್ರೂಪ್ ಅವ್ರಿಗೆ ಆರ್ಥೋ ಮತ್ತೆ ಐ ಚೆಕಪ್ ಕ್ಯಾಂಪ್ ಮಾಡ್ಬೇಕು ಅನ್ನೋ ಪ್ಲಾನ್ ಇದೆ, ಇನಿಷಿಯೇಟ್ ಮಾಡೋಣ ಅಂತ ಇದ್ದೀನಿ, ನೋಡ್ಬೇಕು. ಪ್ಲಾನ್ ಇದೆ. ಸರ್ ತಮ್ಮ ಹೆಸರು? ನನ್ನ ಹೆಸರು ಚಿತ್ತಯ್ಯ ಅಂತ, MRW ತಾಲೂಕ್ ಪಂಚಾಯತ್ ಸಿರಾ. ನಾನು ಸಿರಾ ತಾಲೂಕಿನ ವಿಕಲಚೇತನರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀನಿ. ಈ ಅಲಿಮ್ಕೋ ಕಂಪನಿಯಿಂದ ನಮಗೆ ಪ್ರತಿ ವರ್ಷ
ಜೊತೆ ಟೈಅಪ್ ಮಾಡಿ ನಾವು ಕೆಲಸ ಮಾಡ್ತಿದ್ವಿ. ಅಂತ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಅಂಗವಿಕಲರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆಯಿಂದ ಸಿರಾ ತಾಲೂಕಿನ ಎಲ್ಲ ವಿಕಲಚೇತನರನ್ನು ಕರೆಸಿ ಸಾಧನ ಸಲಕರಣೆ ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು, ನಗರ ಪ್ರದೇಶದಲ್ಲಿ ನಗರ ಪುನರ್ವಸತಿ ಕಾರ್ಯಕರ್ತರು ಸಭೆಯನ್ನು ಕರೆದು ಎಲ್ಲ ಏನು ಅವಕಾಶ ವಂಚಿತರಾಗಿ ಸಾಧನ ಸಲಕರಣೆ ಇದೆ, ನಿಜವಾಗಲೂ ಸಹ ನೆಲ ಕಚ್ಚಿರ್ತಕ್ಕಂಥದ್ದು, ಎರಡೂ ಕಾಲಿನ ತೊಂದರೆ ಇರತಕ್ಕಂಥ ವಿಕಲಚೇತನರು ಕರೆಸಿ ಇವತ್ತು 350 ಹೆಚ್ಚು ವಿಕಲಚೇತನರು ಕರೆಸಿ ಆರ್ಟಿಫಿಷಿಯಲ್ ಲಿಂಬ್ಸು, ಅವ್ರಿಗೆ ಬೇಕಾದಂತಹ ಕ್ಯಾಲಿಪರ್ಸು ಮತ್ತು ಊರ್ಗೋಲು, ಶ್ರವಣ ಸಾಧನ, ಇನ್ನೂ ಅನೇಕ ಎಕ್ವಿಪ್ಮೆಂಟ್ಗಳನ್ನು ಕೊಡಿಸೋದಕ್ಕೆ ಅಲಿಮ್ಕೊ ಅಂದರೆ ಒಂದು ಭಾರತ ಸರ್ಕಾರದ ಅಂಡರ್ಟೇಕ್ನಲ್ಲಿರ್ತಕ್ಕಂಥ ಒಂದು ಅತ್ಯುತ್ತಮವಾದ ವಿಕಲಚೇತನರಿಗೆ ಸಾಧನ ಸಲಕರಣೆ ಒದಗಿಸ್ತಕ್ಕಂಥ ಒಂದು ಸಂಸ್ಥೆ. ಆ ಸಂಸ್ಥೆ ನೀಡ್ತಕ್ಕಂಥ ನಮಗೆ ಎಲ್ಲ ಸಾಧನ ಸಲಕರಣೆಗಳು ಅತಿಯಾಗಿ ಉಪಯೋಗ ಆಗ್ತವೆ. ಹಂಗಾಗಿ ಈ ಒಂದು ಕ್ಯಾಂಪನ್ನು ಮಾಡಿಸಿರ್ತಕ್ಕಂಥದ್ದು ನಮ್ಮ ವಿಕಲಚೇತನರಿಗೆ ಸಿರಾ ತಾಲೂಕಿಗೆ ಸುಮಾರು ಜನಕ್ಕೆ ಅನುಕೂಲ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ಎಲ್ಲ ವಿ ಆರ್ ಡಬ್ಲ್ಯೂಗಳಿಗೂ ಮತ್ತು ನಮ್ಮ ಇಲಾಖೆಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಹೇಳಿ ಕ್ಯಾಂಪ್ ಬಗ್ಗೆ. ರೇಖಾ ಮೇಡಮ್ನವರು ಬೇರೆ ಕಡೆ ಇದ್ದಂಥ ಒಂದು ವಾಲಂಟ್ರಿ ಆರ್ಗನೈಸೇಷನ್ ಮುಖಾಂತರ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಅಂಗವಿಕಲರಿಗೆ ಸರ್ಕಾರನ ಕೊಡ್ತಕ್ಕಂಥದ್ದು ಮಾಡಿಸ್ತಿದ್ರೆ ನಿಜವಾಗ ಎಲ್ಲ ಕೀರ್ತಿ ಅವ್ರಿಗೆ ತರಬೇಕು. ಅಂದರೆ ಚೆನ್ನಾಗಿರ್ತಕ್ಕಂಥವ್ರಿಗೆ ಯಾರು ಬೇಕಾದ್ರೂ ಕಾಳಜಿ ವಹಿಸ್ತಾರೆ, ಶ್ರೀಮಂತ ವಹಿಸ್ತಾರೆ. ಅಂಗವಿಕಲರು ಅಂದರೆ ಅವರು ಹುಟ್ಟಿನಿಂದ ಕೆಲವರು, ಮಧ್ಯದಲ್ಲಿ ಕೆಲವರು ಆಕಸ್ಮಿಕವಾಗಿ ತಮ್ಮ ಅಂಗಗಳನ್ನು ಕಳ್ಕೊಂಡು ಡಿಪ್ರೆಷನ್ ಆಗಿರ್ತಾರೆ. ಅಂಥವ್ರಿಗೆ ಸಹಾಯ ಮಾಡೋದು ನಿಜವಾಗೂ ಭಗವಂತನ ಸೇವೆ ಮಾಡೋದಕ್ಕೆ ಅದು ಅತ್ಯುತ್ತಮವಾದ ಒಂದು ಮಾರ್ಗ ಅಂತ ತಿಳ್ಕೊಂಡಿದ್ದೀನಿ. ಆ ಸೇವೆನ ಮೇಡಮ್ ರೇಖಾ ಮೇಡಮ್ ಮಾಡ್ತಾಯಿದ್ದಾರೆ. ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಇನ್ನೂ ಬೇರೆ ಬೇರೆ ಎಲ್ಲ ಥರದ ಶಕ್ತಿಯನ್ನು ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅವರಿಗೆ ಅವ್ರ ಕುಟುಂಬಕ್ಕೆ ಎಲ್ಲ ಶಕ್ತಿಯನ್ನು ಭಗವಂತ ನೀಡಲಿ. ಮತ್ತು ಇದರ ಸದುಪಯೋಗ ನಮ್ಮೆಲ್ಲ ತಾಲೂಕಿನ ಬಂದಿರ್ತಕ್ಕಂಥವ್ರಿಗೂ ಸಿಗಲಿ. ಇನ್ನೂ ಇಂಥ ಕ್ಯಾಂಪ್ಗಳನ್ನು ಮುಂದಿನ ಮೇಡಮ್ ಮಾಡಿಸಿ ಅಂತ ಹೇಳ್ತಾ ಅವ್ರಿಗೆ ಧನ್ಯವಾದಗಳನ್ನು. ಶಿರಾ ತಾಲೂಕು ಬುಕ್ಕಪಟ್ಟಣದ ಕೃಷಿ ಸಹಾಯಕರಾದ ಕೃಷ್ಣ ನಾಯ್ಕ ರವರು ಸೇವೆಯಿಂದ ನಿವೃತ್ತರಾದರು. ಇವರ ಪ್ರಾಮಾಣಿಕ ಸೇವೆಗಾಗಿ ಗ್ರಾಮಸ್ಥರು ಅಭಿನಂದಿಸಿದರು. ಶಿರಾ ತಾಲೂಕು ಬುಕ್ಕಪಟ್ಟಣ ಹೋಬಳಿಯ ಮಾದೇನಹಳ್ಳಿಯಲ್ಲಿ ಮಳೆಗೋಸ್ಕರ ಕತ್ತೆಯ ಮದುವೆ ಮಾಡಲಾಯಿತು. ಶಾಲೆಯಲ್ಲಿ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡ 91.33% ಫಲಿತಾಂಶ ಪಡೆದಿರುವುದಕ್ಕೆ ಗ್ರಾಮಸ್ಥರು ಶಾಲೆಯ ಶಿಕ್ಷಕ ವೃಂದಕ್ಕೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದರು. ಹಾಗೂ ಮುಂದಿನ ದಿವಸ ಇದೇ ಸಂದರ್ಭ ಇದೇ ವೇದಿಕೆಯಲ್ಲಿ ನಾವು ದೊಡ್ಡ ಅಭಿನಂದನೆ ಇಟ್ಕೋಬೇಕು. ಯಾಕೆಂದ್ರೆ ಬೆಳೆದಿದೆ ಅದು, ಆದರೆ ಇನ್ನೊಂದು ವರ್ಷ ಬೆಳಿಬೇಕು ಅಂತ ನನ್ನ ಅಭಿಪ್ರಾಯ. ಈ ಶಾಲೆ ನಮ್ಮದು, ನಮ್ಮ ಸ್ಕೂಲು, ನಮ್ಮ ಊರು ಅಂತಕ್ಕಂಥ ಭಾವನೆ ಪೋಷಕರು ಇದ್ಬಿಟ್ರೆ ಈ ಶಾಲೆ ಖಂಡಿತ ಒಂದು ಉನ್ನತ ಮಟ್ಟಕ್ಕೆ ಬರುತ್ತೆ. ಇಲ್ಲ, ಇದು ನಮ್ಮ ಶಾಲೆ ಇಡೀ ತಾಲೂಕಿನಲ್ಲಿ ಹೆಸರನ್ನ ಮಾಡಿತ್ತು. ಕಷ್ಟನ ತೋಡ್ಕೊಂಡಾಗ ಪ್ರತಿ ಸಂದರ್ಭ ಪ್ರತಿ ಹೆಜ್ಜೆಯಲ್ಲೂ ನಮಗೆ ಸಹಕಾರ ಕೊಡ್ತಾ ಬಂದಿರತಕ್ಕಂಥ ರಾಧಣ್ಣ ಸರ್ ಅವರಿಗೆ ನಮ್ಮ ಶಾಲೆಯ ಎಲ್ಲ ಮಕ್ಕಳು ಮತ್ತು ಶಿಕ್ಷಕರು ಎಲ್ಲ ನೌಕರ ವೃಂದದವರು ಅಭಾರಿಗಳಾಗಿರ್ತೀವಿ ಅವ್ರಿಗೆ ನಾವು. ಹೀಗೆ ಸಮಸ್ಯೆ ಆಗಿ ಇಂಗ್ಲಿಷ್ ಶಿಕ್ಷಕರ ಸಮಸ್ಯೆ ಆಯಿತು,
ಅವಾಗ ಬಂದು ನೀವೇನು ಇದು ಮಾಡಬೇಡಿ ನಾವು ಕೇಳ್ಕೊಂಡಾಗ ನಾನು ಆ ಕೆಲಸನ ತೂಗಿಸ್ಕೊಡ್ತೀನಿ ಅಂತ ಕೆಲಸ ತೂಗಿಸ್ಕೊಟ್ರು. ಯಾವತ್ತೂ ಅವತ್ತೂ ಕೂಡ ನಮಗೆ ರಿಸಲ್ಟಿಗೆ ಕೊರತೆ ಆಗಲಿಲ್ಲ. ಪ್ರತಿ ಸಾರಿನೂ ಏನೋ ರಿಸಲ್ಟಿಗೆ ನಮಗೆ ಕೊರತೆ ಆಗಲಿಲ್ಲ. ಅದನ್ನು ಒಂದೊಂದೇ ಮೆಟ್ಲನ್ನು ಹತ್ಕೊಳ್ತಾ ಬಂದ್ವಿ. ಈ ಸಾರಿ 91 ನಿಂತಿದ್ದೀವಿ. ಈಗ ಅವರೆಲ್ಲರೂ ನಮಗೆ ಕೊಟ್ಟಿರೋದ್ರ ಪ್ರಕಾರವಾಗಿ ಮುಂದಿನ ಸಾರಿ 91 ದಾಟಬೇಕಾಗಿದೆ. ನಾವು ಆ ದಾಟಬೇಕಾಗಿದೆ ಅನ್ನೋದು ನೆನಪು ನಮ್ಮ 10th ಮಕ್ಕಳಲ್ಲಿ ಅದು ಈಗಿರಲಿ. ನಾವು ದಾಟಬೇಕು, ಮುಂದಿನ ಸಾರಿನೂ ಕೂಡ ಇಂಥ ಒಂದು ಸಮಾರಂಭ ನಡೀಬೇಕು ಅಂತ ನೀವು ಎಲ್ಲರೂ ಮನಸ್ಸಲ್ಲಿ ಇವತ್ತಿನಿಂದಲೇ ಸಂಕಲ್ಪ ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ. ನೆಕ್ಸ್ಟು, ನಾವೆಲ್ಲ ಬಡತನ ರೈತರ ಮನೆಯಿಂದ ಬಂದಿರತಕ್ಕಂಥ ಮಕ್ಕಳು ಅಂತ ಹೇಳಿದ್ರು. ಹೌದು, ನಿಜಕ್ಕೂ ಬಡತನನ ನಾವು ಹೋಗಲಾಡಿಸ್ಬೇಕು ಅಂದರೆ ನಾವು ಯಾವ ಆಸ್ತಿ ಕೊಂಡ್ಕೊಳ್ಳೋದ್ರಿಂದ ಆಗಲ್ಲ, ಯಾವ ತೋಟ ಕಟ್ಟೋದ್ರಿಂದ ಆಗಲ್ಲ, ಏನರಿಂದಲೂ ಆಗಲ್ಲ, ಅವೆಲ್ಲನ ನಿಮಿತ್ತ. ನಿಜಕ್ಕೂ ನಾವು ಈ ಬಡತನನ ಹೋಗಲಾಡಿಸಿ ಒಂದು ಬೆಳಕಿಗೆ ಬರಬೇಕು ಅಂದರೆ ಅತಿ ಮುಖ್ಯವಾಗಿ ನಮಗೆ ಬೇಕಾಗಿರೋದು ವಿದ್ಯೆ. ಆ ವಿದ್ಯೆ ಅನ್ನೋದನ್ನ ನಾವು ಸಂಪಾದಿಸ್ಕೊಂಡ್ರೆ ನಾವು ಎಲ್ಲೋದ್ರೂ ATM ಕಾರ್ಡ್ ಥರ ಎಲ್ಲೋಗಿ ನಿಂತ್ಕೊಂಡ್ರು ATM ಅಮೌಂಟ್ ಇದ್ರೆ ಕ್ಯಾಶ್ ಆಗುತ್ತಲ್ಲ, ಹಂಗೇನೆ ನಮ್ಮ ತಲೆಯಲ್ಲಿ ವಿದ್ಯೆ ಅನ್ನೋದಿತ್ತು ಅಂತಂದರೆ ನಾವು ಜೀವನ ಮಾಡ್ಕೊಳ್ಳೋದಕ್ಕೆ ಅದೇ ಒಂದು ಬಂಡವಾಳ ಆಗುತ್ತೆ. ಆ ಬಂಡವಾಳನ ಪ್ರತಿಯೊಬ್ಬರು ಸಂಪಾದಿಸ್ಕೊಳ್ಳಿ. ಆ ಒಂದು ಇದನ್ನು ಅದೇ ನಿಮ್ಮ ಆಸ್ತಿ, ಅಪ್ಪ ಅಮ್ಮ ಕೊಟ್ಟಿರೋದಲ್ಲ ಆಸ್ತಿ, ನೀವೇ ಒಂದು ಆಸ್ತಿ, ನಿಮ್ಮನ್ನೇ ಒಂದು ಆಸ್ತಿಯಾಗಿ ಪರಿವರ್ತನೆ ಮಾಡ್ಕೋಬೇಕು. ಅದಕ್ಕೆ ನಿಮಗೆ ನಾವು ಬೇಕಾದ ಸಹಕಾರನ ನಾವು ಕೊಡ್ತೀವಿ. ಅದಕ್ಕೋಸ್ಕರ ಪ್ರಮುಖವಾಗಿ ನಾನು ಪೋಷಕ ವರ್ಗದವ್ರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸಲು ತುಂಬ ಇಷ್ಟಪಡ್ತೇನೆ. ನಂತರ ಈ ಶಾಲೆಯ ಎಲ್ಲ ವಿಷಯವಾರು ಶಿಕ್ಷಕರು, ವಿಷಯವಾರು ಶಿಕ್ಷಕರು ಅಂದರೆ ಮೊಟ್ಟ ಮೊದಲು ಕನ್ನಡ ಬರ್ತದೆ ನಿಮ್ಮ ಮಾತೃಭಾಷೆ, ಆ ಮಾತೃಭಾಷೆ ಶಿಕ್ಷಕರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರೆ ಅಂತ ಹೇಳಿ ನನಗೆ ಗೊತ್ತಾಯಿತು. ಯಾವುದ್ರ ಮೂಲಕ ಅಂದ್ರೆ ನಿಮ್ಮ ರಿಸಲ್ಟ್ ಶೀಟನ್ನು ನೋಡುತ್ತಾರೆ ಅವರು. 100% ರಿಸಲ್ಟನ್ನು ತಂದಿರ್ತಾರೆ. ಎಬ್ಬಿಯರು ವಾಯ್ಸ್ 14 ಮಕ್ಕಳು ಪರೀಕ್ಷೆಯಲ್ಲಿ ಕೂತ್ಕೊಂಡಿದ್ರು. ಗರ್ಲ್ಸ್ ಹೆಣ್ಣು ಮಕ್ಕಳು 17 ಮಕ್ಕಳು ಪರೀಕ್ಷೆಯಲ್ಲಿ ಕೂತ್ಕೊಂಡಿದ್ರು. ಟೋಟಲ್ 31. ಇದಕ್ಕೆ ಪೂರ್ವಕವಾಗಿ ನಮ್ಮ ಚಂದ್ರಶೇಖರ್ ಅವರು ನಮಗೆ ಉತ್ತೇಜನವನ್ನು ಕೊಟ್ಬಿಟ್ಟು ಇವಾಗಲೇ ಮಾಡಿಬಿಡೋಣ ಸರ್ ಒಳ್ಳೆಯ ಸಮಯ ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನು ಇದ್ದಕ್ಕಿದ್ದಂಗೆ ತುಂಬ ವ್ಯವಸ್ಥಿತವಾಗಿ ಇದನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಈಗಾಗಲೇ ನಿಮಗೆ ನಮ್ಮ ಶಿಕ್ಷಕರು ತಿಳಿಸಿರ್ತಾರೆ. ಏನಪ್ಪ ಉದ್ದೇಶ ಅಂತಂದರೆ, ಇಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಈ ಒಂದು ಪ್ರೌಢಶಾಲೆಯಲ್ಲಿ ನಾನು 6 ಕಾಲ ಈ ಪ್ರಾರಂಭದಿಂದಲೂ ಮುಖ್ಯೋಪಾಧ್ಯಾಯನಾಗಿ ನಾನು ಇಲ್ಲಿ ಕಾರ್ಯ ನಿರ್ವಹಿಸಿ ನಂತರ ವಯೋನಿವೃತ್ತಿ ಒಂದು ಈಗ ಎಲ್ಲ ಬೇರೆ ಕಡೆ ಕೆಲಸ ಮಾಡ್ತಿದ್ದೆ. ಆದರೂ ಸಹ ನನ್ನ ಹೃದಯ ಮಿಡಿತ ಎಲ್ಲ ಈ ನಮ್ಮ ಶಾಲೆಯಲ್ಲಿ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಯಾಕೆಂತಂದ್ರೆ ಇದು ನಾವು ಹಾಕಿರ್ತಕ್ಕಂಥ ಬೀಜ, ಇದು ನಾವಾಗಿರ್ತಕ್ಕಂಥ ಸಸಿ, ಇದು ಚೆನ್ನಾಗಾಗಬೇಕು, ಇದರ ಭವಿಷ್ಯ ಯಾವಾಗಲೂ ಚೆನ್ನಾಗಿರ್ಬೇಕು ಅನ್ನೋದನ್ನೇ ನಾನು ಎಲ್ಲಿದ್ರೂ ಸಹ ಯಾವಾಗಲೂ ಸಹ ನಾನು ಉಸಿರಿರೋವರೆಗೂ ನಾನು ಆರಿಸ್ತಕ್ಕಂಥದ್ದು ನನ್ನ ಧರ್ಮನೂ ಸಹ ಮತ್ತು ನನ್ನ ವೃತ್ತಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಶಾಲೆ ಈ ವರ್ಷ ಒಳ್ಳೆಯ ಉತ್ತಮವಾದಂತಹ ಫಲಿತಾಂಶವನ್ನು SSLC ಮಕ್ಕಳಿಗೆ ತಂದುಕೊಟ್ಟಿದೆ. ಬಹಳ ಸಂತೋಷ. ಗ್ರಾಮೀಣ ಮಟ್ಟದಲ್ಲಿ ಇವತ್ತು ನಿಮ್ಮ ಶಾಲೆ, ಈ ಶಾಲೆ 91% ರಿಸಲ್ಟನ್ನು SSLC ತಂದುಕೊಟ್ಟಿದೆ. ಇದು ಸಾಮಾನ್ಯ ಅಲ್ಲ, ಸಾಮಾನ್ಯವಾಗಿ ಯೋಚನೆ ಮಾಡ್ತಕ್ಕಂಥ ವಿಚಾರನೂ ಅಲ್ಲ. ಇದಕ್ಕೇನು ಕಾರಣ, ಇದಕ್ಕೆ ಎಷ್ಟು ಜನದ ಒಂದು ಪರಿಶ್ರಮ ಇದೆ, ಇದರ ಹಿಂದಗಡೆಗೆ ಯಾವ್ಯಾವ ರೀತಿ ಯಾರ್ಯಾರ ಒಂದು ಸಹಕಾರ ಇದೆ ಅಂತಕ್ಕಂಥದ್ದನ್ನು ನೀವು ಪರ್ಯಾಲೋಚನೆ ಮಾಡಿದರೆ ಖಂಡಿತ ಈ ಶಾಲೆಯ ಮುಖ್ಯೋಪಾಧ್ಯಾಯರು ನಮಗೆ ಮುಂಚೂಣಿಯನ್ನು ಕಾಣ್ತಾರೆ. ನಂತರ ಅವರ ಮಾರ್ಗದರ್ಶನದಲ್ಲಿ ಪೋಷಕ ವರ್ಗದವರು ಬಹಳ ಮುಖ್ಯವಾಗಿ ಪೋಷಕ ವರ್ಗದವರು ಶಿರಾ ತಾಲೂಕು ಬುಕ್ಕಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಆಸ್ಪತ್ರೆಯ ಸಿಬ್ಬಂದಿಯಾದ ಅರವಿಂದ್ರವರು ಗಿಡ ನೆಟ್ಟು ಪೋಷಿಸುತ್ತಿರುವುದು ಜೂನ್ 5 ಪರಿಸರ ದಿನಾಚರಣೆಗೆ ಪ್ರೇರಣೆಯಾಗಿದೆ.
ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.